ಮಂಗಳೂರು ಹೊರವಲಯದ ತೊಕ್ಕೋಟು ಕಾಫಿ ಕಾರ್ಡ್ನ ಸರ್ಕಾರಿ ಶಾಲೆಯೊಂದು ವಿದ್ಯಾರ್ಥಿಗಳೆಲ್ಲದೆ ಮುಚ್ಚಿ ಹೋಗಿದ್ದರೂ ಇದೀಗ ಭಿನ್ನ ಸಾಮರ್ಥ್ಯದ ಮಕ್ಕಳ ಪಾಲಿಗೆ ಹೊಸ ಭರವಸೆಯ ಕೇಂದ್ರವಾಗಿ ಮೂಡಿಬಂದಿದೆ. ಗ್ರಾಮೀಣ ಭಾಗದ ಶಾಲೆಯೊಂದು ಯಾವುದೋ ಕಾರಣದಿಂದ ಮುಚ್ಚಿದಾಗ ಜನ ಶಾಪ ಹಾಕುವುದು ಶಿಕ್ಷಣ ಇಲಾಖೆಗೆ. ಸರ್ಕಾರದ ಅವ್ಯವಸ್ಥೆ ಕಂಡು ಬೇಸತ್ತ ಜನರಿಗೆ ಅದು ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಆದರೆ ತೊಕ್ಕೋಟು ಕಾಫಿ ಕಾರ್ಡ್ನ ಜನ ಸ್ವಲ್ಪ ಡಿಫರೆಂಟ್. ಶತಮಾನ ಕಂಡ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಮುಚ್ಚಿದಾಗ ಜನ ಪ್ರತಿಭಟಿಸುವ ಗೂಜಿಗೆ ಹೋಗಲಿಲ್ಲ. ಕಾರಣ ಅವರಿಗೆ ಗೊತ್ತಿತ್ತು, ಶಾಲೆ ಮುಚ್ಚುವ ಅನಿವಾರ್ಯತೆ ಇದೆ ಅಂತ. ದಲಿತ ಸಮಾಜವನ್ನು ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿಪಡಿಸಲು ಸಾಧ್ಯ ಎಂದು ನಂಬಿದ ಕುದ್ಮಲ್ ರಂಗರಾವ್ ಅವರು ಗಾಂಧಿನಗರದಲ್ಲಿ ಸ್ಥಾಪಿಸಿದ ಶಾಲೆ 2 ವರ್ಷದ ಹಿಂದೆ ಮುಚ್ಚಿದಾಗ ಛೆ ಹೀಗಾಗಬಾರದಿತ್ತು ಎಂದು ನೊಂದ ಬರಿದ್ದರು. 2 ವರ್ಷ ಕಳೆದಿದೆ. ಆಗ ಇಲ್ಲಿ ಈ ಶಬ್ದ ಕೇಳಿಸುತ್ತಿತ್ತು, ಆದರೆ ಈಗ ಇಲ್ಲ. 2 ವರ್ಷದ ಹಿಂದೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಂದು ಕರಿಹಲಗೆಯಲ್ಲಿ ಬರೆಯಲಾಗಿದ್ದ ಜಾಗದಲ್ಲಿ ಈಗ ಒಟ್ಟು ವಿಕಲಚೇತನ ಮಕ್ಕಳ ಸಂಖ್ಯೆ ಎಂದು ನಮೂದಿಸಲಾಗುತ್ತದೆ. ಶಿಕ್ಷಣ ಇಲಾಖೆ ಸರ್ವ ಶಿಕ್ಷಣ ಅಭಿಯಾನದಡಿ ವಿಕಲಚೇತನ ಮಕ್ಕಳ ಚಿಕಿತ್ಸಾ ಕೇಂದ್ರವಾಗಿ ಇದನ್ನು ಬಳಸಿಕೊಂಡಿದೆ ಎನ್ನುತ್ತಾರೆ ಕೇಂದ್ರದ ಮುಖ್ಯಸ್ಥರಾದ ಗಣೇಶ್ ಕುಮಾರ್. ನಮ್ಮ ಮಂಗಳೂರು ತಾಲೂಕಿನ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ 300 ಶಾಲೆಯಲ್ಲಿ ನಡೀತಾ ಇತ್ತು. 2006-07 ರಿಂದ ಈ ಒಂದು ಶಿಕ್ಷಣದ ಕೇಂದ್ರ ಪ್ರಾರಂಭ ಆಗಿತ್ತು. ಅಲ್ಲಿ ನಂತರ ಇಲ್ಲಿ ಶಾಲೆ ಮುಚ್ಚಿದ ಕಾರಣ ಈ ಶಾಲೆ ಒಂದು ಉಪಯೋಗ ಆಗುವ ಮಕ್ಕಳಿಗೆ, ವಿಶೇಷ ಅಗತ್ಯಗಳ ಮಕ್ಕಳಿಗೆ ಉಪಯೋಗ ಆಗುವ ಒಂದು ದೃಷ್ಟಿಯಲ್ಲಿ ಇಲಾಖೆ ಇದನ್ನು ಈ ಶಾಲೆಯಲ್ಲಿ ಈ ಒಂದು ಸಮಾನ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇಲ್ಲಿ ಈ ವ್ಯಾಪ್ತಿಯಲ್ಲಿ ಸುಮಾರು 40 ಮಕ್ಕಳು ಗೃಹದ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಅವರಿಗೆ ನಮ್ಮ ನಿಜವಾಗಿ ಇಡೀ ಬ್ಲಾಕಲ್ಲಿ 120 ಮಕ್ಕಳು ಈ ಒಂದು ಶಿಕ್ಷಣವನ್ನು ಪಡೀತಿದ್ದಾರೆ. ಆದರೆ ಈ ಬ್ಲಾಕಿನ ಹೆಚ್ಚು ಇಲ್ಲಿ ಇದ್ದ ಕಾರಣ ಈ ವ್ಯಾಪ್ತಿಯಲ್ಲಿ ಉಳ್ಳಾಲ ಪರಿಸರದಲ್ಲಿ ಒಂದು 40-42 ಮಕ್ಕಳು ಇಲ್ಲಿ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಈ ಕೇಂದ್ರಕ್ಕೆ ಒಂದು 30 ಮಕ್ಕಳು ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಜೊತೆಗೆ ನಮ್ಮ ನಿಟ್ಟೆ ಎಜುಕೇಷನ್ ಗೇರ್ಲಕಟ್ಟೆ ಇವರು ನಮ್ಮ ಕೈ ಜೋಡಿಸಿಕೊಂಡು ಅಲ್ಲಿಯ ಡಾಕ್ಟರ್ಸನ್ನು ಈ ಥೆರಪಿ ಫಿಸಿಯೋಥೆರಪಿಗೆ ಜೊತೆಗೆ ಸ್ಪೀಚ್ ಥೆರಪಿಗೆ ಸಹ ಕಳಿಸ್ತಾ ಇದ್ದಾರೆ. ಹಾಗಾಗಿ ಅದೊಂದು ಕೇವಲ ಫಿಸಿಯೋಥೆರಪಿ ಮಾತ್ರ ಅಲ್ಲ, ಈ ಮಕ್ಕಳಿಗೆ ಸ್ಪೀಚ್ ಥೆರಪಿ ಸಹ ಅಗತ್ಯ ಇದ್ದ ಕಾರಣ ಕೆಲವು ಮಕ್ಕಳು ಇದರಿಂದ ಬಹಳಷ್ಟು ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಈ ಕೇಂದ್ರವೀಗ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಆಶಾಕಿರಣವಾಗುತ್ತಿದೆ. ಎಲ್ಲೆಲ್ಲಿಗೂ ಫಿಸಿಯೋಥೆರಪಿಗಾಗಿ ಮಕ್ಕಳನ್ನು ಒಯ್ಯುತ್ತಿದ್ದ ಪಾಲಕರಿಗೀಗ ಈ ಕೇಂದ್ರಕ್ಕೆ ಬರುವಂತಾಗಿದೆ. ದೇರಳಕಟ್ಟೆಯ ಕೆಎಸ್ಹೆಗಡೆ ಆಸ್ಪತ್ರೆಯ ವೈದ್ಯರೀಗ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ದೇರಳಕಟ್ಟೆ, ಕೊಣಾಜೆ, ಮಂಜನಾಡಿ, ಅಸೈಗೋಳಿ ಭಾಗದ ಮಕ್ಕಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ನಾವಿಲ್ಲಿ ಗಂಟೆಗಟ್ಟಲೆ ಕಾಯದೆ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗುತ್ತಿದೆ ಎನ್ನುತ್ತಾರೆ ಮಕ್ಕಳ ಹೆತ್ತವರು ಮತ್ತು ಪೋಷಕರು. ನನ್ನ ಹೆಸರು ಮಮತಾ ಅಂತ. ನನ್ನ ಮಗು ಸುಮಾರು ಒಂದು ಚಿಕ್ಕಿರುವಾಗಲೇ ಸ್ವಲ್ಪ ಮೆದುಳಿಗೆ ರಕ್ತ ಎಂತ ರಟ್ಟಿ ಎಂತ ಪ್ರಾಬ್ಲಮ್ ಆಗಿತ್ತು. ಈಗ ನಾವು ಇಲ್ಲಿ ನಮ್ಮ ಇದು ಕಾಪಿಕಾಡಿನಲ್ಲಿರುವ ಶಾಲೆಗೆ ಕರ್ಕೊಂಡು ಬಂದು ಈಗ ಸಾಧಾರಣವಾಗಿ ನಡೆಯುತ್ತಾನೆ, ಮತ್ತೆ ಬರೆಯುವುದು ಓದುವುದು ಎಲ್ಲ ಸರಿಯಾಗಿ ಮಾಡುತ್ತಾನೆ. ಈಗ ಶಾಲೆಗೆ ಸಹ ಹೋಗುತ್ತಾನೆ, ರಾಣಿಪುರ ಶಾಲೆಗೆ 1ನೇ ಕ್ಲಾಸಿಗೆ ಸೇರಿಸಿದ್ದೇನೆ. ನಡೆಯುವುದರಲ್ಲಿ ಸಹ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ, ನಡೀತಾನೆ. ನನ್ನ ಹೆಸರು ಫಾತಿಮಗೌರು, ಊರು ಕೋಣಜಿ. ಮಗನ ಹೆಸರು ಮೊಹಮ್ಮದ್ ತೌಸಿಫ್ ಅಂತ. ಮೊದಲು ನಡೆಯುತ್ತಿರಲಿಲ್ಲ, ಮಲಗಲ್ಲಿ ಇದ್ದ. ಹುಟ್ಟಿನದಿಂದ ಆಗಿವೆ. ಇಲ್ಲಿ ಸ್ವಯಂ ಸೇವಕರು ಬಂದು ಮಕ್ಕಳಿಗೆ ಮನೆಯಲ್ಲಿ ಪಾಠ ಕಲಿಸಿ ಅಂತ ಹೇಳಿದರು. ಆದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ. ಈಗ ಅವನ ಬಟ್ಟೆ ಅವನೇ ಹಾಕ್ತಾನೆ, ಟಾಯ್ಲೆಟ್ಗೆಲ್ಲ ಅವನು ಹೋಗ್ತಾನೆ, ಕ್ಲೀನ್ ಮಾಡೋದಿಲ್ಲ. ಮತ್ತು ಕೈಯಲ್ಲಿ ಏನು ಇಡಲಿಕ್ಕೆ ಆಗ್ತಿರಲಿಲ್ಲ, ಈಗೆಲ್ಲ ಹಿಡಿತಾನೆ. ಮಾತ್ರ ಅಕ್ಷರ ಮಾತ್ರ ಬರಲಿಕ್ಕೆ ಆಗೋದಿಲ್ಲ. ಡಾಕ್ಟ್ರ್ ಇಲ್ಲಿ ಸರ್ ಹೇಳಿದರು, ಗಣೇಶ್ ಸರ್ ಇಲ್ಲಿ ಫಿಸಿಯೋಥೆರಪಿಗೆ ಮಾಡ್ತಾರಂತ. ಆಗ ವಾರದಲ್ಲಿ 2 ಸಲ ಬರ್ತಾ ಇದ್ದೇನೆ. ಕಿವಿ ಸ್ವಲ್ಪ, ಒಂದು ಕಿವಿ ಸರಿ ಉಂಟು, ಇನ್ನೊಂದು ಕಿವಿ ಸರಿಯಿಲ್ಲ ಅಂತ ಹೇಳಿದರು. ಕಿವಿಗೆ ಮಿಷನ್ ಎಲ್ಲ ಇಟ್ಟಿದ್ರು, ಮತ್ತು ಕೈಕಾಲೆಲ್ಲ ಸರಿ ಉಂಟು ಅಂತ ಹೇಳಿದರು. ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದೇನೆ. ಪ್ರಸ್ತುತ ಮಂಗಳೂರು ತಾಲೂಕಿನ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರವಾದ ಈ ಶಾಲೆಯಲ್ಲಿ ಒಟ್ಟು 25 ಗೃಹಾಧಾರಿತ ವಿಕಲಚೇತನ ಮಕ್ಕಳಿದ್ದಾರೆ. ತಾಲೂಕಿನಲ್ಲಿ ಗೃಹಾಧಾರಿತ ಮತ್ತು ಶಾಲೆಯ ವಿಶೇಷ ಅಗತ್ಯವುಳ್ಳ ಮಕ್ಕಳ ಸಂಖ್ಯೆ 1357ರಷ್ಟಿದೆ. ಇತ್ತೀಚೆಗೆ ಸೇರ್ಪಡೆಗೊಂಡ ಒಳಚಿಲ್ ಹಾಗೂ ಉಳ್ಳಂಜೆ ಕ್ಲಸ್ಟರ್ ಸೇರಿ ಒಟ್ಟು ಕ್ಲಸ್ಟರ್ಗಳ ಸಂಖ್ಯೆ 21. ಆದಾಗ್ಯೂ ಈ ಕೇಂದ್ರ ತಾಲೂಕಿನ ಅತಿದೊಡ್ಡ ಕ್ಷೇತ್ರವಾಗಿದ್ದು ಅದರ ಅಧೀನದಲ್ಲಿ 7 ಕ್ಲಸ್ಟರ್ಗಳಿವೆ.
ಈ ಕೇಂದ್ರದಲ್ಲೀಗ ಪಾರ್ಶ್ವದೃಷ್ಟಿ, ಪೂರ್ಣದೃಷ್ಟಿ, ಶ್ರವಣ ನ್ಯೂನ್ಯತೆ, ಮಾತಿನ ನ್ಯೂನ್ಯತೆ, ದೈಹಿಕ ನ್ಯೂನ್ಯತೆ, ಬುದ್ಧಿಮಾಂದ್ಯತೆ, ಬಹುವಿಕಲತೆ, ಕಲಿಕಾ ನ್ಯೂನ್ಯತೆ, ಸೆರಿಬಿಲ್ ಪಾಲ್ಸಿ, ಸ್ವಲಿನತೆ ಇತ್ಯಾದಿಗಳ ಚಿಕಿತ್ಸೆಯನ್ನು ಜಸ್ಟಿಸ್ ಕೆಎಸ್ ಸಿಗಡೆ ಆಸ್ಪತ್ರೆಯ ವೈದ್ಯರು ನೀಡುತ್ತಿದ್ದಾರೆ. ವಾರಕ್ಕೆ ಎರಡು ಬಾರಿ ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿ ಮಾಡಲಾಗುತ್ತಿದೆ. ನೇರಳಕಟ್ಟೆ ಸಮೀಪದ ಕೊಣಾಜೆ, ಮಂಜನಾಡಿ, ಅಸಿಗೋಳಿ ಭಾಗದ ಮಕ್ಕಳಿಗೆ ಇಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಯಾರಿಗೂ ಬೇಡವಾಗಿದ್ದ ಕೊಠಡಿಗೆ ಚಿಕಿತ್ಸಾ ಕೇಂದ್ರದ ರೂಪ ಕೊಟ್ಟವರು ಇದೇ ಶಾಲೆಯ ಶಿಕ್ಷಕಿಯರು. ವಿದ್ಯುತ್ ಸಂಪರ್ಕ, ವಿಶೇಷ ಅಗತ್ಯವುಳ್ಳ ಶೌಚಾಲಯ, ಇಲಾಖೆ ಹಾಗೂ ದಾನಿಗಳ ಸಹಕಾರದಿಂದ ಸಲಕರಣೆಗಳನ್ನು ಹೊಂದಿಸಿದ್ದಾರೆ. ಕೇಂದ್ರದಲ್ಲಿ ಬಾವಿ ಇದ್ದರೂ ಪೈಪ್ ಲೈನ್ ಕನೆಕ್ಷನ್ ಇಲ್ಲ. ಶಿಕ್ಷಕಿಯರೇ ನೀರನ್ನು ಮೇಲೆತ್ತಬೇಕು. ಕೊಠಡಿ ಸ್ವಚ್ಛತೆಯ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ. ಆವರಣ ಗೋಡೆಗೆ ಅಳವಡಿಸಲಾದ ಗೇಟ್ ಚಿಕ್ಕದಾಗಿದ್ದು ಪೋಷಕರಿಗೆ ತಮ್ಮ ಮಕ್ಕಳನ್ನು ಎತ್ತಿಕೊಂಡು ಬರಲು ಕಷ್ಟವಾಗುತ್ತಿದೆ. ಏನೇ ಆಗಲಿ, ಗ್ರಾಮೀಣ ಪ್ರದೇಶದ ಭಿನ್ನ ಸಾಮರ್ಥ್ಯದ ಮಕ್ಕಳ ಪೋಷಕರ ಕಣ್ಣೀರೊರೆಸುವ ಕೆಲಸವನ್ನು ನಡೆಸುತ್ತಿರುವ ಈ ಕೇಂದ್ರಕ್ಕೆ ಇನ್ನಷ್ಟು ಹೆಚ್ಚು ಸವಲತ್ತುಗಳು ನೀಡುವಂತಾಗಲಿ ಎಂಬ ಹಾರೈಕೆ ನಮ್ಮದು.